ನನ್ನೆಲ್ಲ ನೆಚ್ಚಿನ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಕಲಿಕೆ ಚಾನೆಲ್ಗೆ ಸುಸ್ವಾಗತ. ಬನ್ನಿ ಇಂದಿನ ವಿಷಯ ಒಗಟೆಗಳು. ಯಾರು ನನ್ನ ವಿಡಿಯೋವನ್ನು ಮೊಟ್ಟ ಮೊದಲಿಗೆ ನೋಡುತ್ತಿದ್ದೀರಾ ಅವರು ಮರೆಯದೆ ಸಬ್ಸ್ಕ್ರೈಬನ್ನು ಮಾಡಿ. ಇದರ ಮೂಲಕ ಹೊಸ ಹೊಸ ವಿಡಿಯೋಗಳನ್ನು ನೀವು ಪಡೆಯುತ್ತೀರಿ. ಹಾಗಾದರೆ ಬನ್ನಿ ನೋಡೋಣ, ಉತ್ತರವನ್ನು ಗೊತ್ತಿದ್ರೆ ಕಮೆಂಟ್ನ ಮಾಡಿ. ಮೂರು ಕಣ್ಣುಳ್ಳವ ಊರೆಲ್ಲ ಸುತ್ತಿ ದೇವರ ಮುಂದೆ ಬಂದು ತಲೆ ಚಚ್ಚಿಸಿಕೊಳ್ಳುತ್ತಾನೆ. ಹಾಗಾದರೆ ಊಹಿಸಿ ಯಾರಿವನು? ಕ್ಲೂ ನೋಡಿ ಏನಿರಬಹುದು ಸರಿಯಾದ ಉತ್ತರ? ತೆಂಗಿನಕಾಯಿ. ಮುಂದಿನ ಒಗಟು. ಬಡಗಿ ಮಾಡಿದ ಬಂಡಿಯಲ್ಲ, ಮನುಷ್ಯ ಮಾಡಿದ ಯಂತ್ರವಲ್ಲ, ಒಂದು ನಿಮಿಷವೂ ಪುರಿಸುತ್ತಿಲ್ಲ, ಊಹಿಸಿ ಯಾರು ಎಂದು? ಏನಿರಬಹುದು ಸರಿಯಾದ ಉತ್ತರ? ಭೂಮಿ. ಮೂರನೆಯ ಒಗಟು. ಅಜ್ಜಿಗೊಂದು ಅಂಗಿ, ಅಜ್ಜಿಗೊಂದು ಅಂಗಿ, ಅಂಗಿಯೊಳಗೆ ಮೀಸೆ, ಮೀಸೆ ಬಿಡಿಸೆ ಹಲ್ಲು, ಹಲ್ಲು ಕಡಿಯ ಹಿಟ್ಟು, ಹಿಟ್ಟು ತಟ್ಟೆ ರೊಟ್ಟಿ, ಏನಿರಬಹುದು ಊಹಿಸಿ ನೋಡೋಣ. ಏನಿರಬಹುದು? ಕರೆಕ್ಟ್. ತಿಳಿಯುತ್ತಾ ಉತ್ತರ? ಮುಸುಕಿನ ಜೋಳ. ಹಾಗಾದರೆ ಬನ್ನಿ ನಾಲ್ಕನೇ ಒಗಟನ ನೋಡೋಣ. ಉತ್ತರ ಗೊತ್ತಿದ್ರೆ ಎಲ್ಲದಕ್ಕೂ ಕಮೆಂಟ್ನ ಮಾಡಿ. ಒಬ್ಬರ ಮನೆಯಲ್ಲಿ ಮೂರು ಜನ ಅಕ್ಕ ತಂಗಿಯರಿದ್ದಾರೆ. ಒಬ್ಬರ ಮನೆಯಲ್ಲಿ ಮೂರು ಜನ ಅಕ್ಕ ತಂಗಿಯರಿದ್ದಾರೆ. ಆದರೆ ಒಬ್ಬರ ಮುಖ ಕಂಡರೆ ಮತ್ತೊಬ್ಬರಿಗೆ ಕಾಣೋದಿಲ್ಲ, ಊಹಿಸಿ ನೋಡೋಣ ನಾವು ಯಾರು ಎಂದು. ಚಿತ್ರವನ್ನು ನೋಡಿ ಏನಿರಬಹುದು? ಕರೆಕ್ಟ್, ಜಾದಳಕಾಯಿ. ಮುಂದಿನ ಐದನೆಯ ಒಗಟು. ಕಪ್ಪು ಕಂಬಳಿ ನೆಂಟ, ಕಪ್ಪು ಕಂಬಳಿ ನೆಂಟ ಎಲ್ಲವನ್ನೂ ನಾಶ ಮಾಡಲು ಹೊಂಟ, ಕಪ್ಪು ಕಂಬಳಿ ನೆಂಟ ಎಲ್ಲವನ್ನೂ ನಾಶ ಮಾಡಲು ಹೊಂಟ, ಊಹಿಸಿ ಯಾರು ಆ ನೆಂಟ? ಚಿತ್ರವನ್ನು ನೋಡಿ ಏನು ಹೇಳಿ ಸರಿಯಾದ ಉತ್ತರ? ಇಲಿ. ಮುಂದಿನ ಒಗಟು ಆರನೆಯ ಒಗಟು ನೋಡೋಣ. ಆರು ಕಾಲು ಅಂಕಣ್ಣ, ಮೂರು ಕಾಲು ದೊಂಕಣ್ಣ, ಸದಾ ಮೀಸೆ ತಿರುವಣ್ಣ. ಆರು ಕಾಲು ಅಂಕಣ್ಣ, ಮೂರು ಕಾಲು ದೊಂಕಣ್ಣ, ಸದಾ ಮೀಸೆ ತಿರುವಣ್ಣ, ಹೇಳಿ ಅಣ್ಣ ನಾನು ಯಾರು? ನೋಡಿದ್ರಿ ಅಲ್ವಾ ಚಿತ್ರ? ನೋಡಿ ಏನಿರಬಹುದು ಉತ್ತರ ನೋಣ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ನ ಮಾಡಿ. ಧನ್ಯವಾದಗಳು.